ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಗೆಳತಿ ರೇಖಾ. ಪೀರಿಯಡ್ಸ್ ಟೈಮಲ್ಲಿ ಮಹಿಳೆಯರಲ್ಲಿ ಅನೇಕ ಒಂದು ದೇಹದಲ್ಲಿ ಬದಲಾವಣೆಗಳನ್ನು ನೋಡ್ತಾ ಇರ್ತೀವಿ. ಈ ಒಂದು ಸಮಯದಲ್ಲಿ ಮದುವೆಯಾದ ಮಹಿಳೆಯರು ಒಂದು ರಿಲೇಷನನ್ನು ನಡೆಸ್ಬೋದಾ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ಕೊನೆವರೆಗೂ ನೋಡಿ ಕಂಪ್ಲೀಟಾಗಿ ಅರ್ಥ ಆಗುತ್ತೆ. ಪೀರಿಯಡ್ಸ್ ಸಮಯದಲ್ಲಿ ರಿಲೇಷನ್ ನಡೆಸೋದ್ರಿಂದ ಯಾವ ಒಂದು ಅನುಕೂಲ ಇದೆ ಅಥವಾ ಯಾವ ಒಂದು ತೊಂದರೆಗಳಾಗುತ್ತೆ ಅಂತ ತಿಳ್ಕೊಳ್ಳೋಣ. ಪಿರಿಯಡ್ ಸಮಯದಲ್ಲಿ ರಿಲೇಷನನ್ನು ನಡೆಸೋದ್ರಿಂದ ಆಗುವಂಥ ತೊಂದರೆಗಳೇನು ಅನ್ನೋ ಮೊದಲು ತಿಳ್ಕೊಳ್ಳೋಣ. ಪಿರಿಯಡ್ ಸಮಯದಲ್ಲಿ ಮಹಿಳೆಯರು ತುಂಬ ಹೈಜಿನಾಗಿ ಕ್ಲೀನಾಗಿ ಇರಬೇಕಾಗತ್ತೆ. ಈ ಸಮಯದಲ್ಲಿ ರಿಲೇಷನ್ ನಡೆಸೋದ್ರಿಂದ STI ಆಗುವಂಥ ಚಾನ್ಸಸ್ ಇರುತ್ತೆ. ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಇನ್ಫೆಕ್ಷನ್ಸ್ ಅಥವಾ ಒಂದು ಡಿಸೀಸಸ್ ಇಬ್ಬರಲ್ಲೂ ಬರುವಂಥ ಚಾನ್ಸಸ್ ಇರುತ್ತೆ. ಯಾವುದೇ ಒಂದು ಪ್ರೊಟೆಕ್ಷನ್ ಇಲ್ಲದೆ ನೀವು ರಿಲೇಷನ್ ನಡೆಸೋದ್ರಿಂದ ಇನ್ಫೆಕ್ಷನ್ಸ್ ಆಗುವಂಥ ಚಾನ್ಸಸ್ಸು ತುಂಬಾ ಇರುತ್ತೆ ಅಂತ ಹೇಳ್ಬೋದು. ಪಿರಿಯಡ್ಸ್ ಟೈಮಲ್ಲಿ ಮಹಿಳೆಯರ ಒಂದು ಸರ್ವಿಕ್ಸು ಸ್ವಲ್ಪ ಲಾರ್ಜ್ ಆಗಿ ಓಪನ್ ಆಗಿರುತ್ತೆ. ಅದ್ರ ಜೊತೆಗೆ ಅವರ ಪ್ರೈವೇಟ್ ಪಾರ್ಟ್ಸಲ್ಲಿ pH ಬ್ಯಾಲೆನ್ಸು ನಾರ್ಮಲ್ ಆಗಿ ಇರೋದಿಲ್ಲ, ಇಂಬ್ಯಾಲೆನ್ಸ್ಡ್ ಆಗಿ ಇರುತ್ತೆ. ಇದರಿಂದ ಬ್ಯಾಕ್ಟೀರಿಯಾ ಅಥವಾ ವೈರಲ್ ಇನ್ಫೆಕ್ಷನ್ಸ್ ಆಗುವಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಆದ್ದರಿಂದ ಈ ಒಂದು ಇನ್ಫೆಕ್ಷನ್ಸು ಒಂದು ಪುರುಷರಿಗೂ ಸಹ ಸ್ಪ್ರೆಡ್ ಆಗುವಂಥ ಚಾನ್ಸಸ್ಸು ಈ ಟೈಮಲ್ಲಿ ಜಾಸ್ತಿ ಇರುತ್ತೆ. ಪಿರಿಯಡ್ಸ್ ಬ್ಲಡ್ಡಲ್ಲಿ ಒಂದು ಸ್ಟಿಂಕಿಂಗ್ ಸ್ಮೆಲ್ ಅನ್ನೋದು ಇರುತ್ತೆ. ಆ ಟೈಮಲ್ಲಿ ರಿಲೇಷನ್ ನಡೆಸೋದ್ರಿಂದ ಆ ಸ್ವೆಟ್ಟಿಂಗು ಸ್ಟಿಂಕಿಂಗ್ ಸ್ಮೆಲ್ ಜೊತೆ ಸೇರಿ ಇನ್ನೂ ಒಂದಷ್ಟು ವರ್ಸನ್ ಆಗುವಂಥ ಚಾನ್ಸಸ್ ಇರುತ್ತೆ. ಅದ್ರ ಜೊತೆಗೆ ಈ ಟೈಮಲ್ಲಿ ರಿಲೇಷನ್ ನಡೆಸೋದ್ರಿಂದ HIV ಸ್ಪ್ರೆಡ್ ಆಗುವಂಥ ಚಾನ್ಸಸ್ಸು ಇದೆ ಅಂತ ಡಾಕ್ಟರ್ಸು ಹೇಳ್ತಾರೆ. ಯಾಕೆಂದರೆ ಈ ಒಂದು ವೈರಸ್ ಅನ್ನೋದು ಪಿರಿಯಡ್ಸ್ ಬ್ಲಡ್ಡಲ್ಲಿ ಇರುತ್ತೆ ಅಂತ ಡಾಕ್ಟರ್ಸು ಹೇಳ್ತಾರೆ. ಇದರ ಜೊತೆಗೆ ಈ ಟೈಮಲ್ಲಿ ರಿಲೇಷನ್ ನಡೆಸೋದ್ರಿಂದ ಅನ್ವಾಂಟೆಡ್ ಪ್ರೆಗ್ನೆನ್ಸಿ ಆಗುವಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಯಾರಿಗೆ ಒಂದು ಮೆನ್ಸ್ಟ್ರಲ್ ಸೈಕಲ್ ಒಂದು ಗ್ಯಾಪು ತುಂಬ ಕಡಿಮೆ ಇರುತ್ತೋ ಅಂಥವ್ರಿಗೆ ಈ ಟೈಮಲ್ಲಿ ಪ್ರೊಟೆಕ್ಟಿವನ್ನು ಯೂಸ್ ಮಾಡದೆ ರಿಲೇಷನ್ ನಡೆಸೋದ್ರಿಂದ ಅನ್ವಾಂಟೆಡ್ ಪ್ರೆಗ್ನೆನ್ಸಿ ಬರುವಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಇವುಗಳ ಜೊತೆಗೆ ಒಂದು ಪಿರಿಯಡ್ಸ್ ಟೈಮಲ್ಲಿ ರಿಲೇಷನ್ ನಡೆಸೋದ್ರಿಂದ ಆಗುವಂಥ ಕೆಲವೊಂದು ಉಪಯೋಗಗಳು ಯಾವುದು ಅಂತಲೂ ಈಗ ತಿಳ್ಕೊಳ್ಳೋಣ. ಡಾಕ್ಟರ್ಸ್ಗಳ ಪ್ರಕಾರ ಪಿರಿಯಡ್ಸ್ ಟೈಮಲ್ಲಿ ಒಂದು ರಿಲೇಷನ್ ನಡೆಸೋದ್ರಿಂದ ವುಮೆನಲ್ಲಿ ಸ್ಟ್ರೆಸ್ ಅನ್ನೋದು ಕಡಿಮೆ ಆಗುತ್ತೆ. ಅದ್ರ ಜೊತೆಗೆ ಒಂದು ಪಿರಿಯಡ್ಸ್ ಕ್ರ್ಯಾಂಪಿಂದನೂ ಸಹ ಮುಕ್ತಿ ಅನ್ನೋದು ಸಿಗುತ್ತೆ. ಯೂನಿವರ್ಸಿಟಿ ಆಫ್ ಕ್ಯಾಲಿಫೋರ್ನಿಯಾ ಅವರ ಕೆಲವೊಂದು ರಿಸರ್ಚಸ್ ಪ್ರಕಾರ ಪಿರಿಯಡ್ಸ್ ಟೈಮಲ್ಲಿ ರಿಲೇಷನನ್ನು ನಡೆಸೋದ್ರಿಂದ ವುಮೆನ್ಸ್ಗೆ ತುಂಬಾ ಚೆನ್ನಾಗಿ ಒಂದು ಫೀಲನ್ನು ಕೊಡುತ್ತೆ ಅಂತ ಹೇಳಲಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಈ ಟೈಮಲ್ಲಿ ಒಂದು ಆಕ್ಸಿಟೋಸಿನ್ ಅಂತ ಒಂದು ಹಾರ್ಮೋನು ಫಿಮೇಲ್ ದೇಹದಿಂದ ರಿಲೀಸ್ ಆಗುತ್ತೆ. ಇದರಿಂದ ಒಂದು ಪಿರಿಯಡ್ಸ್ ಟೈಮಲ್ಲಿ ಆಗುವಂಥ ಕ್ರ್ಯಾಂಪ್ಸಿಂದನೂ ಸಹ ಮುಕ್ತಿ ಸಿಗುತ್ತೆ. ಈ ಹಾರ್ಮೋನ್ ರಿಲೀಸ್ ಆಗೋದ್ರಿಂದ ಫಿಮೇಲ್ಸ್ಗೆ ಒಂದು ಎಕ್ಸ್ಟ್ರಾ ಆರ್ಗ್ಯಾಸಮು ಸಹ ಈ ಟೈಮಲ್ಲಿ ಸಿಗುತ್ತೆ ಅಂತ ಹೇಳಲಾಗುತ್ತೆ. ಪಿರಿಯಡ್ಸ್ ಟೈಮಲ್ಲಿ ಮಹಿಳೆಯರಲ್ಲಿ ಒಂದು ಅನೇಕ ಬದಲಾವಣೆಗಳನ್ನು ನೋಡ್ಬೋದು. ಒಂದು ಕಿರಿಕಿರಿ ಆಗ್ಬೋದು, ಸಡನ್ನಾಗಿ ಕೋಪ ಬರುವಂಥದ್ದು, ಈ ರೀತಿ ಒಂದು ಬಾಡಿಲಿ ಚೇಂಜಸ್ಸನ್ನು ನೋಡ್ತೀವಿ. ಈ ಟೈಮಲ್ಲಿ ರಿಲೇಷನ್ ನಡೆಸೋದ್ರಿಂದ ಈ ಒಂದು ಕಿರಿಕಿರಿ ಅನ್ನೋದು ಸಹ ಕಡಿಮೆ ಆಗುತ್ತೆ ಅಂತ ಹೇಳಲಾಗುತ್ತೆ. ಯಾಕೆಂತ ಹೇಳಿದ್ರೆ ಈ ಟೈಮಲ್ಲಿ ರಿಲೇಷನ್ ನಡೆಸೋದ್ರಿಂದ ಕೆಲವೊಂದು ಹಾರ್ಮೋನ್ಸ್ ರಿಲೀಸ್ ಆಗುತ್ತೆ. ಅದರಿಂದ ಬ್ರೈನಲ್ಲಿ ಬ್ಲೇಜರ್ ಸೆನ್ಸರ್ಸ್ ಅನ್ನೋದು ಆ್ಯಕ್ಟಿವೇಟ್ ಆಗುತ್ತೆ. ಇದರಿಂದ ಒಂದು ಆರ್ಗ್ಯಾಸಮ್ ಅನ್ನೋದು ಮಹಿಳೆಯರಲ್ಲಿ ಫೀಲ್ ಆಗುತ್ತೆ, ಮತ್ತು ಕ್ರ್ಯಾಂಪ್ಸಿಂದನೂ ಸಹ ಮುಕ್ತಿ ಸಿಗುತ್ತೆ, ಸ್ಟ್ರೆಸ್ಸಿಂದನೂ ಸಹ ಒಂದು ಮುಕ್ತಿ ಸಿಗುತ್ತೆ. ಅದರ ಜೊತೆಗೆ ರಿಲೇಷನ್ ನಡೆಸೋದ್ರಿಂದ ಬಾಡಿ ಪೇನ್ಸು, ಮಸಲ್ ಕ್ರ್ಯಾಂಪ್ಸಿಂದನೂ ಸಹ ಒಂದು ತಕ್ಕ ಮಟ್ಟಿಗೆ ಒಂದು ರಿಲೀಫ್ ಅನ್ನೋದು ಸಹ ಸಿಗುತ್ತೆ ಅಂತ ಹೇಳಲಾಗುತ್ತೆ. ಪಿರಿಯಡ್ಸ್ ಟೈಮಲ್ಲಿ ಮಹಿಳೆಯರಲ್ಲಿ ಮೂಡ್ ಸ್ವಿಂಗ್ಸ್ ಅನ್ನೋದು ಕಾಮನ್ ಆಗೇ ಇರುತ್ತೆ. ಸೊ ರಿಲೇಷನ್ನ ನಡೆಸೋದ್ರಿಂದ ಆ ಮೂಡ್ ಸ್ವಿಂಗ್ಸನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ, ಸ್ಟ್ರೆಸ್ ರಿಲೀಫ್ ಮಾಡೋದಕ್ಕೆ, ಬಾಡಿ ರಿಲ್ಯಾಕ್ಸೇಷನ್ಗೂ ಸಹ ಹೆಲ್ಪ್ಫುಲ್ ಆಗಿರುತ್ತೆ ಅಂತ ಹೇಳ್ಬೋದು. ಸೊ ಫ್ರೆಂಡ್ಸ್, ಈ ವಿಡಿಯೋದಿಂದ ನಿಮಗೆ ಪಿರಿಯಡ್ಸ್ ಟೈಮಲ್ಲಿ ರಿಲೇಷನ್ ನಡೆಸುವಾಗ ಒಂದು ಆಗುವಂಥ ಉಪಯೋಗಗಳು, ತೊಂದರೆಗಳೇನು ಅಂತ ಗೊತ್ತಾಗೇ ಇರುತ್ತೆ. ಸೊ ನಿಮ್ಮ ಬಾಡಿ ಕಂಡೀಷನ್ಸನ್ನು ನೋಡಿಕೊಂಡು ರಿಲೇಷನನ್ನು ನಡೆಸ್ಬೋದಾ ನಡೆಸಬಾರ್ದಾ ಅಂತ ನೀವೇ ತೀರ್ಮಾನ ಮಾಡ್ಕೋಬೇಕು. ರಿಲೇಷನ್ ನಡೆಸೋದೇ ಆದರೆ ಏನಾದರೂ ಪ್ರೊಟೆಕ್ಟಿವನ್ನು ಯೂಸ್ ಮಾಡಿಕೊಂಡು ರಿಲೇಷನನ್ನು ನಡೆಸಿದ್ರೆ ತುಂಬಾ ಸೇಫ್ಟಿ ಆಗಿರುತ್ತೆ ಇಬ್ಬರಿಗೂ. ಈ ವಿಡಿಯೋ ಹೆಲ್ಪ್ಫುಲ್ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.